ಪ್ರಶಾಂತ್ ಸಂಬರ್ಗೆ ಯಾರು ಅನ್ನೋ ಪ್ರಶ್ನೆ ಅದಕ್ಕೆ ಇತಿಹಾಸ ಇದೆ ಪಾಪ ಅವ್ರಿಗೆ ಇತಿಹಾಸದ ಗೊತ್ತಿಲ್ಲ ಮಾಹಿತಿ ಕೊರತೆ ಇದೆ ಅಷ್ಟೇ ಮೂಗ್ ತೂರಿಸ್ತಾರೆ ಮಾತಾಡ್ತಾರೆ ಸಂಬರ್ಗಿಗೆ ಸಂಬಂಧ ಇಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ನಾನು ಚಂದನ್ ಪರ ನಿಂತ್ಕೊಂಡಿದ್ದು ಗಂಡಸರ ಹಕ್ಕ ಪರವಾಗಿ ನಿಂತ್ಕೊಂಡಿದ್ದು ಕ್ಯಾಮ್ರಾ ಮುಂದೆ ಮೀಡಿಯಾ ಮುಂದೆ ಸಂಬರ್ಗಿಗೆ ಗೊತ್ತಿಲ್ಲ ಅನ್ನೋದು ಒಂದು ದೊಡ್ಡ ಸುಳ್ಳು ಹೇಳ್ತಾರಲ್ಲ ನಮ್ಮ ನಾಡ ಹಬ್ಬದ ಕಾರ್ಯಕ್ರಮದಲ್ಲಿ ಅವನು ಆ ಕಪಿಚೇಷ್ಟೇ ಮಾಡಿದ್ದನ್ನ ನಾನು ವಿರೋಧಿಸ್ಬೇಕು ವಿರೋಧಿಸಬಾರ್ದು ನೀವು ಮಾತಾಡುವಂತ ವಿಚಾರಗಳು ಯಾವ್ದಕ್ಕಾದ್ರೂ ಉತ್ತರ ಸಿಕ್ಕಿದೆಯಾ ಅವು ಏನಾಗಿವೆ ಎಲ್ಲವೂ ಕಾಮನ್ ಆಗಿ ಬರ್ತಾ ಇದ್ದಿದ್ದು ಒಂದು ಅಥವಾ ಎರಡು ಪಬ್ಬು ರೇಡಿಯೋ ಲಾಂಚ್ ಆಗ್ತಾ ಇದೆ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಎರಡು ಸಾವಿರದ ಆರಲ್ಲಿ ಚಪ್ಪಾಳೆ ಹೊಡಿಲಿಲ್ವೇ ಒಂದು ಟೆಲಿಕಾಂ ಪ್ರೀಪೇಡ್ ಬರ್ತಾ ಇದೆ ಅಂತ ಹೇಳಿ ಪ್ಯಾರಾಚೂಟ್ ಇಂದ ಜಂಪ್ ಮಾಡಿಸ್ಲಿಲ್ವಾ ಒಂದು ಮಾತಿದೆ ಮಾತು ಹಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋ ವ್ಯಕ್ತಿ ಆ ರೀತಿ ಇದ್ದಾರೆ ಎಸ್ ಪ್ರಶಾಂತ್ ಸಂಬರ್ಗಿ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಆಲ್ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣೋಗುತ್ತೆ ಹೋಗುತ್ತೆ ಯಾವಾಗಲೂ ಇರ್ತಾರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಒಂದಿಷ್ಟು ಕಾಮೆಂಟ್ಸ್ ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ನಿಷ್ಠರವನ್ನು ಕಟ್ಕೊಳ್ತಾರೆ ಹಾಗಾದರೆ ಪ್ರಶಾಂತ್ ಸಂಬರ್ಗಿ ಯಾಕೆ ಹೇಗೆ ಅವ್ರ ಬಗ್ಗೆ ಏನೆಲ್ಲ ಕಾಮೆಂಟ್ಸ್ ಬರ್ತವೆ ಯಾಕೆ ಬರ್ತವೆ ಒಂದಿಷ್ಟು ಮಾತಾಡೋಣ ಅಂಥೇಳಿ ಅವ್ರ ಜೊತೆ ಕೂತಿದ್ದೀನಿ ಸರ್ ನಮಸ್ಕಾರ 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 ಕರ್ನಾಟಕ ಟಿ ವಿ ಮೊದಲನೇ ಬಾರಿ ನನ್ನ ಮೊದಲನೇ ಇಂಟರ್ವ್ಯೂ ರಾಜಕೀಯ ವಿಶ್ಲೇಷಣೆಯಲ್ಲಿ ನೀವು ಹಾಕಿರ್ತಕ್ಕಂಥ ದಾಪುಗಾಲಿದೆಯಲ್ಲ ಇದೆಯಲ್ಲ ಕರ್ನಾಟಕ ಟಿ ವಿ ಅದು ಶಾಗ್ನೀಯ ಪ್ರಶಂಸೆ ಪಡಬೇಕು ಕರ್ನಾಟಕದ ನಾಡಿ ಮಿಡಿತವನ್ನು ಎಸ್ಪೆಷಲಿ ರಾಜಕೀಯ ಬೀದರಿಂದ ಕೋಲಾರದವರೆಗೂ ಚಾಮರಾಜನಗರದವರೆಗೂ ಲೆಂತ್ ಅಂಡ್ ಬ್ರೆತ್ ಆಫ್ ಕರ್ನಾಟಕ ಎಸ್ ಸೊ ವಂಡ್ರ್ಫುಲ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಮೇಲ್ ನಡೆದ ವಿಧಾನಸಭಾ ಎಲೆಕ್ಷನಲ್ಲಿ ಇಡೀ ರಾಜಕೀಯ ತಂಡ ಎಮ್ ಎಲ್ ಎ ಆಗಿರ್ಬೋದು ಅಬ್ಸರ್ವರ್ಸ್ ಆಗಿರ್ಬೋದು ಕರ್ನಾಟಕ ಟಿ ವಿಯನ್ನು ಫಾಲೋ ಮಾಡ್ತಾಯಿದ್ರು ಅದರಲ್ಲಿ ನಾನೊಬ್ಬ ಎಸ್ ಥ್ಯಾಂಕ್ ಯು ಸರ್ ವಿಷಕ್ ಬರೋಣ ಮೊದಲಿಗೆ ಪ್ರಶಾಂತ್ ಸಂಬರ್ಗೆ ಯಾರು ಅನ್ನೋ ಪ್ರಶ್ನೆ ಅಂದರೆ ನಮಗೆ ಗೊತ್ತು ನೀವು ಯಾರು ಎಲ್ಲಿನವರು ಏನು ಅಂತ ನಮ್ಗೆ ಗೊತ್ತು ಆದರೆ ಬಹುತೇಕ ಜನಗಳಿಗೆ ಒಂದು ಪ್ರಶ್ನೆ ಇದೆ ಯಾವುದೇ ಇಶ್ಯೂ ಬಂದರೆ ಮಾತಾಡ್ತಾರೆ ಒಂದಿಷ್ಟು ಕಾಮೆಂಟ್ ಆಗ್ತಾರೆ ನೇರವಾಗಿ ಮಾತಾಡ್ಬಿಡ್ತಾರೆ ಒಂದಿಷ್ಟು ನಿಷ್ಠರು ಆಗ್ತಾರೆ ಎಷ್ಟೋ ಜನಕ್ಕೆ ಮಾಹಿತಿ ಕೊರತೆ ಇರುತ್ತೆ ಒಂದು ಎರಡನೇದು ನಮ್ಮ ಇಪ್ಪತ್ತು ವರ್ಷದ ಸಾಮಾಜಿಕ ಪಬ್ಲಿಕ್ ಲೈಫಲ್ಲಿ ನಾನು ಫಿಲ್ಮ್ ಇಂಡಸ್ಟ್ರಿ ಜೊತೆಗೆ ತುಂಬ ನಂಟಿತ್ತು ರೇಡಿಯೋ ಜೊತೆಗೆ ನಂಟಿತ್ತು ಅದಾದ ನಂತರ ನಂದೇ ಸ್ವಂತ ಉದ್ಯಮ ಡಿಸ್ಟ್ರಿಬ್ಯೂಷನ್ನು ಬಟ್ ಈ ಸೋಷಿಯಲ್ ಆ್ಯಕ್ಟಿವಿಸಮ್ ಅಂದರೆ ಕಪ್ಪು ಕಪ್ಪು ಅಂತ ಹೇಳೋದು ಬಿಳಿ ಬಿಳಿ ಅಂತ ಹೇಳೋದು ಸೆಂಟ್ರಲ್ ಎಲ್ಲೋ ಗ್ರೇ ಅಂತ ಹೇಳೋದಲ್ಲ ಒಂದು ಪರ್ಸ್ಪೆಕ್ಟಿವನ್ನು ಒಂದು ಸ್ಟ್ಯಾಂಡನ್ನು ತಗೋಳುವ ನಿರ್ಧಾರ ಇದೆಯಲ್ಲ ಅದನ್ನು ನಾನು ರೆಡಿ ಮಾಡಿಸ್ಕೊಂಡಿದ್ದು ನಾನು ಈ ಡಬ್ಬಿಂಗ್ ವಿಚಾರ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗ ನನ್ನ ಸಂಸ್ಥೆ ವಿರುದ್ಧ ಆದ ಅನ್ಯಾಯ ಚೇಂಬರಿಂದ ಆದ ಅನ್ಯಾಯದ ವಿರುದ್ಧ ನಾನು ಮೊದಲೇ ಬಾರಿಗೆ ಧ್ವನಿ ಎತ್ತಿದ್ದು ಧ್ವನಿ ಎತ್ತಿದ್ದು ಕರ್ನಾಟಕದ ಜನತೆ ಮುಂದೆ ನಾನು ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದ ನಂತರ ಕೆರೆ ಒತ್ತುವರಿಗೆ ಮಾಡಿರ್ತಕ್ಕಂಥ ಕೆಲಸ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದು ಬಿ ಡಿ ಎ ಒತ್ತುವರಿಗೆ ಆಗಿರ್ತಕ್ಕಂಥ ಕಂಪ್ಲೇಂಟ್ಗಳು ಕೊಟ್ಟಿದ್ದು ಬರೀ ಪೇಪರಲ್ಲಿ ಮಾತ್ರ ಸಂಬರ್ಗಿ ದೂರು ಕೊಟ್ಟರು ಸಂಬರ್ಗಿಯಿಂದ ಕಾರ್ಯ ಪತ್ರ ಸಂಬರ್ಗಿಯಿಂದ ಈ ಕೆರೆ ಹಿಂಗಾಯ್ತು ಇಷ್ಟೇ ಸೊ ಸಂಬರ್ಗಿ ಅನ್ನೋ ಫೇಸ್ ಇರಲಿಲ್ಲ ನಮ್ಮನ್ನು ಕರ್ನಾಟಕದ ಜನತೆ ಗುರ್ತು ಹಿಡಿದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಆದಾಗ ಹೌದು ಅರ್ಜುನ್ ಸರ್ಜಾ ನಮಗೆ ಫ್ಯಾಮಿಲಿ ಫ್ರೆಂಡು ಆ ಮೀ ಮೀಟು ಕೇಸಲ್ಲಿ ಅರ್ಜುನ್ ಸರ್ಜಾ ಆದಮೇಲೆ ಒಂದು ಸುಳ್ಳು ಆಪಾದನೆ ಬಂತು ರೇಪ್ ಕೇಸು ಶ್ರುತಿ ಹರಿಹರಣಿಂದ ಕೋರ್ಟಲ್ಲೂ ಅದು ಕೇಸ್ ಬಿದ್ದೋಯ್ತು ಹೋಯಿತು ಹೌದು ನಾವು ನಾನು ಅವಾಗ ಒಂದ್ಸಲಿ ಗಂಡಸರ ಹಕ್ಕಿಗೆ ನಾನು ಕೆಲಸ ಮಾಡ್ತಾಯಿದ್ದೆ ಆ್ಯಸ್ ಎ ವಾಲಂಟಿಯರ್ ಗಂಡಸರ ಹಕ್ಕುಗಳು ಫೋರ್ ನೈಂಟಿ ಏಟ್ ಎ ಕೇಸಸ್ಸು ಸೆಕ್ಷಲ್ ಹರಾಸ್ಮೆಂಟ್ ಕೇಸಸ್ಸು ಹನಿ ಟ್ರ್ಯಾಪ್ಸು ಡೌರಿ ಹರಾಸ್ಮೆಂಟ್ ಕೇಸಸ್ಸು ಈ ಥರದ ಗಂಡಸರಿಗೆ ಅನ್ಯಾಯ ಆಗೋದನ್ನು ಡೆಲ್ಲಿಯ ಒಬ್ಳು ಮಹಿಳೆ ದೀಪಿಕಾ ಭರದ್ವಾಜ್ ಅಂತ ಅವರು ಒಂದು ಆಂದೋಲನ ಶುರು ಮಾಡಿದರು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಮೆನ್ ರೈಟ್ಸ್ ಅಂತ ಸೊ ಅದಕ್ಕೆ ನಾನು ಅವರು ಮಾಡುವ ಒಂದು ಕೆಲಸಕ್ಕೆ ಖುಷಿ ಆಯಿತು ನನ್ನ ಸುತ್ತಮುತ್ತಲೇ ಎಷ್ಟೊಂದು ಜನಕ್ಕೆ ಡೌರಿ ಕೇಸ್ ಆಗಿತ್ತು ಅದೆಲ್ಲ ಆದಾಗ ನಾವು ಅವ್ರ ಜೊತೆ ಕೈ ಜೋಡಿಸಿ ಅವ್ರು ಬರೆದಿರೋ ಟಿಪ್ಪಣಿಗಳೆಲ್ಲ ಓದಿ ನಾವು ಬೆಂಗಳೂರಲ್ಲಿ ಇದ್ರದ್ದು ಯಾಕೆ ಮಾಡಬಾರ್ದು ಹೇಳಿ ಅವ್ರ ಮಾರ್ಗದರ್ಶನದಲ್ಲಿ ಕಬ್ಬನ್ ಪಾರ್ಕಲ್ಲಿ ಪ್ರತಿ ಭಾನುವಾರ ಯಾರ್ಯಾರು ಗಂಡಸರಿಗೆ ಅನ್ಯಾಯ ಆಗಿದೆ ಅವರಿಗೆ ಲೀಗಲ್ ಹೆಲ್ಪ್ ಕೊಡೋದು ಕೌನ್ಸಿಲಿಂಗ್ ಹೆಲ್ಪ್ ಕೊಡೋದನ್ನ ಮಾಡೋದು ಸೊ ಟು ಇಂದ ಕರ್ನಾಟಕದ ಜನರ ಮನೆಯ ನ್ಯೂಸ್ ಚಾನೆಲ್ಗಳಲ್ಲಿ ನಾನು ಬರೋಕ್ಕೆ ಶುರು ಆದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡ್ರಗ್ಸ್ ಸ್ಕ್ಯಾಂಡಲ್ ಕರ್ನಾಟಕ ಡ್ರಗ್ಸ್ ಸ್ಕ್ಯಾಂಡಲ್ ಅಂತ ನಾವೇನು ಕರಿತೀವಿ ಎಕ್ಸ್ಪೋಸೆ ಎರಡು ನಟಿಯರ ಮತ್ತು ಅನೇಕ ಜನರ ದಸ್ತಗಿರಿ ಆಗಿದ್ದು ಡ್ರಗ್ಸಿನ ಹಾವಳಿ ಹೇಗಿತ್ತು ಕರ್ನಾಟಕ ಡ್ರಗ್ಸ್ ಮುಕ್ತ ಆಗಬೇಕು ಅನ್ನೋದು ಈ ಅಭಿಯಾನ ನಮ್ಮನ್ನು ಒಂದು ಟಿ ವಿ ರಿಯಾಲಿಟಿ ಶೋಗೆ ಹೋಯಿತು ಖಾಸಗಿ ಟಿ ವಿ ವಾಹಿನಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಯಿತು ಅದಾದ ನಂತರ ನಾವು ರಾಜಕೀಯವಾಗಿ ಒಂದು ಸ್ಟ್ಯಾಂಡನ್ನು ತಗೊಂಡ್ವಿ ನ್ಯಾಷನಲ್ ಕ್ಯಾಂಪೇನ್ ಮಾಡಿದ್ವಿ ಆಹಾರ ಪದ್ಧತಿಯಲ್ಲಿ ಹಲಾಲ್ ಅಂತ ವಿಷಯ ಹೇಗೆ ಮಾರಕವಾಗಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ ದಾವೆ ಹಾಕಿದ್ದಾಗಲಿ ಅಥವಾ ಅದ್ರ ಬಗ್ಗೆ ಕ ಜನ ಜನರಲ್ಲಿ ಇದ್ರ ಬಗ್ಗೆ ಹಲಾಲ್ ಬಗ್ಗೆ ಮಾತಾಡೋದಾಗಲಿ ಇದನ್ನೆಲ್ಲ ಮಾತಾಡಿದ್ವಿ ಅವಾಗ ಅವಾಗ್ತಾನೆ ಹಿಜಾಬ್ ಬಂದಿತ್ತು ಸ್ಕೂಲ್ ಯೂನಿಫಾರ್ಮ್ ಮ್ಯಾಂಡೇಟ್ರಿ ಆಗಬೇಕು ಧರ್ಮದ ಆಧಾರದ ಮೇಲೆ ಯೂನಿಫಾರ್ಮ್ ಇರಬಾರ್ದು ಅನ್ನೋದು ಹೋರಾಟ ಸುಪ್ರೀಂ ಕೋರ್ಟಿನ ಆದೇಶ ಬಂದಿರತಕ್ಕಂಥ ಲೌಡ್ ಸ್ಪೀಕರು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಧಾರ್ಮಿಕ ಸ್ಥಳಗಳಲ್ಲಿ ಇರಬೇಕು ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ಇದ್ದಾಗ ಜನರು ನಮ್ಮ ಒಂದು ಧ್ವನಿ ಒಂದು ಒಂದು ಪ ಒಂದು ಸ್ಟ್ಯಾಂಡ್ ತೊಗೊಂಡಾಗ ಅದನ್ನ ಅಪ್ರಿಷಿಯೇಟ್ ಮಾಡಿ ಜನರ ಸಂಪರ್ಕ ಜಾಸ್ತಿ ಆಯಿತು ಒಂದು ಪಬ್ಲಿಕ್ ಲೈಫ್ ಜಾಸ್ತಿ ಆಯಿತು ಈ ಥರದ್ದು ಆಗ್ಬೇಕಾದ್ರೆ ವಿಷಯಗಳಲ್ಲಿ ಎಲ್ಲೆಲ್ಲಿ ಏನೇನು ಅನ್ಯಾಯ ಆಗ್ತಾ ಇದೆಯೋ ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಸ್ಟ್ ನಾನು ಧ್ವನಿ ಎತ್ತಿದ್ದೇನೆ ಒಂದೊಂದು ಧ್ವನಿ ಎತ್ತಿರೋದು ಈಗ ಅದು ಒಬ್ಬೊಬ್ಬರಿಗೆ ಬೇಜಾರಾಗುತ್ತೆ ಯಾರು ಇವನು ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಇತಿಹಾಸ ಇದೆ ಪಾಪ ಅವ್ರಿಗೆ ಇತಿಹಾಸದ ಗೊತ್ತಿಲ್ಲ ಮಾಹಿತಿ ಕೊರತೆ ಇದೆ ಅಷ್ಟೇ ಎಸ್ ನೀವು ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಎಲ್ಲ ಇಶ್ಯೂಗಳ ಬಗ್ಗೆ ಮಾತಾಡಿ ಅದು ನಿಮ್ಮ ಹಕ್ಕು ಮಾತಾಡಬಹುದು ತಪ್ಪಿಲ್ಲ ಆದ್ರೆ ವಿನಾಕಾರಣ ಯಾವ್ದೋ ಒಂದು ಕಾಂಟ್ರವರ್ಸಿ ಬಂದಾಗ ಅಲ್ಲಿ ಮೂಗ್ ತೂರಿಸ್ತಾರೆ ಮಾತಾಡ್ತಾರೆ ಯಾವ ವಿನಾಕಾರಣ ಮಾತಾಡಿದೀನಿ ಆ ಸಬ್ಜೆಕ್ಟ್ ಮೇಲೆ ಒಂದು ಉದಾಹರಣೆ ಕೊಡಿ ಒಂದು ಉದಾಹರಣೆ ಇದಕ್ಕೆ ಸಂಬರ್ಗ ಸಂಬಂಧ ಇಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ಅಲ್ಲ ವಿನಾಕಾರಣ ಅಂತಂದ್ರೆ ಈ ಯಾವ್ದೋ ಒಂದು ಕಾಂಟ್ರವರ್ಸಿ ಕಾಂಟ್ರವರ್ಸಿ ಬಂದು ಬಂದ್ ಸಿ ಅಲ್ಲಿ ನಮ್ದು ಯಾವ್ದೋ ಒಂದು ಪಾತ್ರ ಇರುತ್ತೆ ಈಗ ಈಗ ವಿನಾಕಾರಣ ಯಾವುದು ಈಗ ಚಂದನ್ ನಿವೇದಿತ ಅದು ಕಾಂಟ್ರವರ್ಸಿ ಅನ್ಕೋಣ ಚಂದನ್ನು ನಾನು ಮಾಡಿರ್ತಕ್ಕಂಥ ಪಾದ ಪಿಕ್ಚರು ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಆತ ಹೀರೋ ಹೀರೋ ನಾನು ಪೋಷಕ ನಟ ಹೌದು ನಾನೊಂದು ಇನ್ಸ್ಪೆಕ್ಟರ್ ಪಾತ್ರ ನಾನು ಅವನು ಶೂಟಿಂಗ್ ಮಾಡಿದ್ದೀವಿ ಹತ್ತು ದಿನ ಸೊ ಆ ವಿಷಯ ನನಗೆ ಹೇಳಿದಾಗ ಅವರು ಡೈವರ್ ಸುದ್ದಿ ಬಂದಾಗ ನಾನು ಚಂದನ್ ಪರ ನಿಂತ್ಕೊಂಡಿದ್ದು ನನ್ನ ವೀಡಿಯೋ ಅಂತ ತೆಗೆದು ನೋಡಿದ್ರೆ ನಾನು ಚಂದನ್ ಪರ ನಿಂತ್ಕೊಂಡಿದ್ದು ಗಂಡಸರ ಹಾಕಿ ಪರವಾಗಿ ನಿಂತ್ಕೊಂಡಿದ್ದು ಚಂದನ್ ಒಳ್ಳೇದಾಗ್ಲಿ ಅಂತ ನಿಂತ್ಕೊಂಡಿದ್ದೋ ಇದನ್ನು ಈ ಲೇಬ್ಲಿಂಗ್ ಇದೆಯಲ್ಲ ಈ ತಂಬ್ ನೇಲ್ ಲೇಬ್ಲಿಂಗ್ ಇದೆಯಲ್ಲ ಮೀಡಿಯಾದಿಂದ ಅದು ನನ್ನ ವಿನಾಕಾರಣ ಅಂತ ಪೋಟ್ರೆ ಮಾಡಿದ್ದ ಹೊರತು ಆ ವಿಚಾರನೆ ನೀವು ಯಾಕಂದ್ರೆ ಈ ವಿಚಾರನೆ ಜಾಸ್ತಿ ಸದ್ದು ಮಾಡ್ತು ಕಂಬರ್ಗೆ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ನಾನು ಅವರು ಡೈವರ್ಸ್ ಆಯ್ತು ಎಲ್ಲ ಆಯ್ತು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಐ ತಿಂಕ್ ಕರ್ನಾಟಕ ಟಿವಿಯ ಮುಖಾಂತರ ನನ್ನ ಉತ್ತರ ಅವ್ರಿಗೆ ಹೋಗ್ಬೇಕು ಅಂತ ಅವ್ರು ಮಾಡಿರ್ತಕ್ಕಂಥ ನಾಲ್ಕು ಆಪಾದನೆಗಳನ್ನ ಎಲೆ ಎಳೆಯಾಗಿ ಉತ್ತರ ಕೊಡ್ತೀನಿ ನಾನು ಸಂಬರ್ಗೆ ನಂಗೆ ಪರಿಚಯ ಇಲ್ಲ ಅಂತ ಹೇಳ್ತಾರೆ ಎಷ್ಟು ಸುಳ್ಳು ಸ್ನೇಹಕ್ಕೆ ಸುಳ್ಳೋದು ಸುಳ್ಳು ಮಾಡಿದಿರಿ ಸಿನಿಮಾ ಮಾಡಿದ್ ಬಿಡಿ ಎಷ್ಟು ಸುಳ್ಳು ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಯಾವ್ದೋ ಒಂದು ಟೆಲಿಕಾಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಧ್ರುವ ಸರ್ಜಾ ನಂಗೆ ಅರ್ಜುನ್ ಸರ್ಜಾ ಫ್ರೆಂಡ್ ಅವಾಗಿ ಧ್ರುವ ಏನೋ ಹೀರೋನೇ ಆಗಿಲ್ಲ ಡಿ ಎಸ್ ಆರ್ ಅಂತ ಒಂದು ಬ್ಯಾಂಡ್ ಇತ್ತು ಒಂದು ಮ್ಯೂಸಿಕ್ ಬ್ಯಾಂಡ್ ಇತ್ತು ಅದರಲ್ಲಿ ಧ್ರುವ ಸರ್ಜಾ ಧ್ರುವ ಸರ್ಜಾ ಅಕ್ಕನ ಮಗ ಸೂರಜ್ ಸರ್ಜಾ ಮತ್ತೆ ಇದೇ ಚಂದನ್ ಇದ್ದಿದ್ದು ಅವರನ್ನು ನಾನು ಟ್ರೈನಲ್ಲಿ ಹುಬ್ಳಿ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿ ಅವ್ರಿಗೆ ಮ್ಯೂಸಿಕ್ ಕಾನ್ಸರ್ಟ್ ಅಲ್ಲಿ ಭಾಗಿಯಾಗಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಇದೇ ಚಂದನ್ ಬೆಂಗಳೂರಿನ ಕರ್ನಾಟಕದ ಎರಡ್ ಸಾವಿರದ ಹದಿನೆಂಟರ ಯುವ ದಸರಾದಲ್ಲಿ ಪ್ರಪೋಸ್ ಮಾಡ್ತಾನೆ ರಾಜ್ಯ ಸರ್ಕಾರದ ಕರ್ನಾಟಕದ ಜನತೆಯ ದುಡ್ಡಲ್ಲಿ ಆತ ಪ್ರ ಖಾಸಗಿ ಫಂಕ್ಷನ್ ಅನ್ನು ಮಾಡ್ತಾನೆ ಆ ಖಾಸಗಿ ಫಂಕ್ಷನ್ ಅನ್ನ ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ಚನ್ನಮ್ಮನ್ಕರಿ ಅಚ್ಕಟ್ಟಲ್ಲಿ ನಾನು ವಿರೋಧಿಸ್ತೀನಿ ನಾನು ಅದಕ್ಕೆ ಪತ್ರ ಬರೆದು ಒಂದು ಎನ್ ಸಿ ಆರ್ ಆಗುತ್ತೆ ಕಂಪ್ಲೇಂಟ್ ಆಗೋದಿಲ್ಲ ಅದೇ ತರ ನಾವು ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ಡ್ರಗ್ ಮುಕ್ತ ಆಗ್ಬೇಕು ಅಂತ ಹೇಳಿ ಯಾವುದೋ ಒಂದು ಪಾರ್ಟಿ ಸಾಂಗು ಡ್ರಗ್ಸಿನ ಪರವಾಗಿ ಗಾಂಜಾ ಪರವಾಗಿ ಬರ್ದಾಗ ನಾವು ಸಿ ಸಿ ಬಿ ಕಂಪ್ಲೇಂಟ್ ಕೊಡ್ತೀವಿ ಆಗ ಯಾರು ಬಂದು ಮಾತಾಡಿದ್ದು ಯಾರು ಬಂದು ಸಾರಿ ಕೇಳಿದ್ದು ಇದೆಲ್ಲ ಇರ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಮೀಡಿಯಾ ಮುಂದೆ ಸಂಬರ್ಗಿ ಗೊತ್ತಿಲ್ಲ ಅನ್ನೋದೊಂದು ದೊಡ್ಡ ಸುಳ್ಳು ಹೇಳ್ತಾರಲ್ಲ ಅದು ಫ್ರೆಂಡ್ಶಿಪ್ ಅನ್ನೋ ಮೀನಿಂಗಿಗೆ ದೊಡ್ಡ ಅವಮಾನ ಅವ್ರು ಮಾತಾಡಿದ್ದು ನನಗಿಷ್ಟ ಆಗಿಲ್ಲ ಅಂತ ಹೇಳ್ಬೋದಿತ್ತು ಫ್ರೆಂಡ್ಶಿಪ್ ಬ್ರದರ್ಗೆ ಒಂದು ಗೈಡಾಗಿ ನಿತ್ಕೊಂಡು ಆ ಇಂಟರ್ವ್ಯೂ ಅಲ್ಲಿ ನಾನು ಒಂದು ಅಕ್ಷರ ಒಂದು ಪದ ನಾನು ಚಂದನ ಶೆಟ್ಟಿ ವಿರುದ್ಧವಾಗೋ ಅಥವಾ ಅವರ ಸಂಸಾರದ ವಿರುದ್ಧವಾಗೋ ನಾನು ಮಾತಾಡಿಲ್ಲ ಇಂಥ ಗೆಳೆತನದ ಮಧ್ಯೆ ಈ ಪ್ರಕರಣದಲ್ಲಿ ಏನಿಲ್ಲ ಆಗೋದು ನನಗೆ ಹಕ್ಕಿತ್ತು ರೀ ಮಾತಾಡೋಕೆ ಯಾಕಂದರೆ ಆತ ನನ್ನ ಹತ್ರ ನನ್ನ ಹತ್ರ ಒಪ್ಸ್ಕೊಂಡಿದ್ದಾನೆ ನನ್ನ ಹತ್ರ ಒಪ್ಸ್ಕೊಂಡಿದ್ದಾನೆ ತನ್ನ ನೋವನ್ನು ಒಪ್ಕೊಂಡಿದ್ದಾನೆ ಅದನ್ನ ನಾನು ಸಮಾಜದ ಮುಂದೆ ಇದು ತಲೆ ತಗ್ಸಕ್ ಆಗೋದಿಲ್ಲ ಮಾತಾಡಕ್ ಆಗೋದಿಲ್ಲ ಅಂತ ಹೇಳಿ ಅವರ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದೆ ನಾನು ಯಾವ್ದೋ ಕೊಟ್ಟಿದ್ದ ವಿಡಿಯೋ ಒಂದು ನೋಡಿದ ಬಗ್ಗೆ ಮಾತಾಡ್ಬಿಟ್ಟು ಹೆಗ್ನ ಸೈಡ್ಗೆ ಇಟ್ಬಿಟ್ರು ಹೋಲ್ ಅಬ್ಜೆಕ್ಟಿವ್ ಒಂದು ರೂಮಲ್ಲಿ ಆಣೆ ಆನೆ ಇದೆ ಆನೆ ಬಗ್ಗೆ ಮಾತಾಡ್ತಾ ಇಲ್ಲ ಯಾವುದೋ ಒಂದು ಇರುವೆ ಬಗ್ಗೆ ಸಂಬರ್ಗಿ ವಿಡಿಯೋ ಅಂತ ಹೇಳಿ ಅದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾರು ಮಾಡಿದ್ರು ಯಾಕೆ ಮಾಡ್ಸಿದ್ರು ಯಾವ ಮೀಡಿಯಾದವ್ರು ಮಾಡ್ಸಿದ್ರು ರೀ ಬಿಳಿ ಕೂದಿಲ್ಲ ಆಗಿದೆ ರೀ ಐವತ್ತು ವರ್ಷ ನನಗೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ನಾವ್ ಯಾಕೆ ಮಾಡ್ಸಿದ್ದು ಅಂತ ಸೊ ಈ ತರದ ಒಂದು ಮೂಗ ಯಾಕೆ ತೋರ್ಸ್ಬೇಕು ನಾನು ಅದ್ರಲ್ಲಿ ಇತಿಹಾಸ ರೀ ನನ್ನ ಜೊತೆ ಫ್ರೆಂಡ್ಶಿಪ್ ಇದೆ ನಾನು ಗಂಡಸರ ಹಕ್ಕಿಗೋಸ್ಕರ ಮಾತಾಡಿದ್ದೀನಿ ಚಂದನ್ಗೆ ಅನ್ಯಾಯ ಆಗಿದೆ ಅಂತ ನಾನು ಅವ್ನು ಗಂಡಸರ ಪರ ಗಂಡ ಜಾತಿ ಹುಟ್ಟಿರ್ತಕ್ಕಂಥದ್ದು ಚಂದನ್ಗೆ ಅವನು ಪರ ಮಾತಾಡಿದ್ದೀನಿ ಹೊರತು ಅವನ ವಿರುದ್ಧನೂ ಅವನ ಸೋ ಕಾಲ್ಡ್ ಎಕ್ಸ್ ವೈಫ್ ಬಗ್ಗೆ ಒಂದು ಅಕ್ಷರ ಮಾತಾಡಿಲ್ಲ ನಾನು ಈ ಕಾರಣಕ್ಕೆ ಸಂಬರಗಿ ಇದ್ದಾರೆ ಹೌದು ಸಿ ಎಲ್ಲವನ್ನು ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸೋದೆ ಬದುಕಾಗಿದ್ರೆ ಯಾಕೆ ಬೇಕು ಅಂತ ಈ ಜೀವನಾನ ಅಂತ ನನಗೆ ಅನ್ಸೋದು ನಿನಗೆ ಎಲ್ಲದಕ್ಕೂ ಸಮ್ಮತಿ ಕೊಡ್ಕೊಂಡಿದ್ರೆ ನೀವು ಎಲ್ಲದಕ್ಕೂ ಹೌದು ನಾನು ಅದ್ರ ಬಗ್ಗೆ ಮಾತಾಡಲ್ಲ ನಾನು ಡಿಪ್ಲೊಮ್ಯಾಟಿಕ್ ಆಗಿದ್ದೀನಿ ಅಂತ ನೀವು ಬದುಕೋದಾದ್ರೆ ಅದು ಒಂದು ಜೀವನಾನ ಅಂತ ನಾನು ಯು ಶುಡ್ ಹ್ಯಾವ್ ಅ ಸ್ಟ್ಯಾಂಡ್ ಯು ಶುಡ್ ಹ್ಯಾವ್ ಅ ಕ್ಲಿಯರ್ ಸ್ಟ್ಯಾಂಡ್ ಯು ಆರ್ ಇನ್ ಪಬ್ಲಿಕ್ ಲೈಫ್ ಐ ಯು ಒಂದು ಸ್ಟ್ಯಾಂಡ್ ಬೇಕು ನಿಮಗೆ ಆ ಸ್ಟ್ಯಾಂಡ್ ಅನ್ನು ತೊಗೊಂಡಿದ್ದೀನಿ ಆ ನಿಲುವು ತೊಗೊಂಡಿದ್ದಕ್ಕೆ ಜನರು ಮೂಗ್ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರು ಮಾಡಿದ ಆಪಾದನೆ ನಾನು ಹೇಳಿದ್ದು ಆ ಎಂಟೈರ್ ವಿಡಿಯೋದಲ್ಲಿ ಈ ರೂಮರ್ಸ್ ಬರ್ತಾ ಇದೆ ನನಗೆ ಬಿಲೀವ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ನಾನು ಈ ತರದ ರೂಮರ್ಸ್ ಬರ್ತಾ ಇದೆ ಬಿಲೀವ್ ಮಾಡಕ್ಕೆ ಇಷ್ಟ ಇಲ್ಲ ಐ ಡೋ ವಾಂಟ್ ಇಟ್ ಗಾಳಿ ಮಾತುಗಳು ಬರ್ತಾ ಇದೆ ಅವರು ಡೈವರ್ಸ್ ಆಗಿ ನಾಲ್ಕು ದಿನ ಆದಮೇಲೆ ಮಾತಾಡಿರೋದು ಆ ಡೈವರ್ಸ್ ಅಲ್ಲಿ ಅನೇಕ ವಿಷಯಗಳ ಗಾಲಿ ಮಾತುಗಳು ಇನ್ಸ್ಟಾಗ್ರಾಮ್ಗಳು ಸುದ್ದಿ ರೂಮರ್ಸ್ ಬಂದದನ್ನ ನಾನು ಅಲ್ಲಿಗಡ್ದಿದೀನಿ ಇಷ್ಟು ಸಪೋರ್ಟ್ ಮಾಡಾದ್ಮೇಲೆ ಅವರ ಚೈಲ್ಡಿಶ್ ಬುದ್ಧಿಯನ್ನ ಅವರ ಚಿಕ್ಕ ಮನಸ್ಸನ್ನ ಅವರ ಇಂಟರ್ವ್ಯೂ ಅಲ್ಲಿ ತೋರಿಸ್ಕೊಂಡ್ರು ನಾನು ದೊಡ್ಡ ಮನಸ್ಸು ಮಾಡಿ ಇದ್ದಾನೆ ಸೆಪರೇಟ್ ಆಗ್ತಾ ಇದ್ದಾನೆ ಎಮೋಷ್ನಲಿ ವೀಕ್ ಇದ್ದಾನೆ ಆತನಿಗೆ ಮಾಫಿ ಮಾಡ್ತೀವಿ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲವೂ ಮಾಫಿ ಮಾಫಿ ಮಾಡ್ತೀವಿ ಕೌಂಟರ್ ಬೇಡ ಕೌಂಟರ್ ಆಗಿ ತಿರುಗೋದ್ ಬೇಡ ಅಂತ ಹೇಳಿ ಸ್ಟ್ಯಾಂಡ್ ತಗೊಂಡು ನಾನು ಅದನ್ನ ಹಾಗೆ ಬಿಟ್ಟೆ ನಾನು ಯಾವ್ದು ಬುಕ್ ತೋರಿಸಿಲ್ಲ ಒಬ್ಬ ಗಂಡಾಗಿ ಇನ್ನೊಬ್ಬ ಗಂಡಿಗೆ ಸಪೋರ್ಟ್ ಮಾಡಿದ್ದೆ ಹೊರತು ಬೇರೆ ಯಾವುದೂ ಇಲ್ಲ ಮಾಧ್ಯಮ ಮತ್ತು ಯೂಟ್ಯೂಬರ್ಸ್ ಎಸ್ಪೆಷಲಿ ಯೂಟ್ಯೂಬರ್ಸ್ ವಿಚಿತ್ರವಾದ ತಮ್ಮನೇಲನ್ನು ಕೊಟ್ಟು ಅದನ್ನು ನಮ್ಮ ಅವರ ನಡುವೆ ಆ ಯೂಟ್ಯೂ ನಿಜವಾಗ್ಲೂ ಚಂದನ್ ಏನಾದ್ರು ನನ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಕೊಟ್ಟ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಸಂದರ್ಶನವನ್ನು ಪೂರ್ತಿಯಾಗಿ ಕೇಳಿದ್ರೆ ಎಲ್ಲವೂ ಅವನಿಗೆ ಸಮರ್ಪಣೆ ಆಗಿತ್ತು ಎಲ್ಲವೂ ಗಂಡಸರ ಹಕ್ಕಿಗೆ ಸಮರ್ಪಣೆ ಆಗಿತ್ತು ಎಲ್ಲವೂ ಅವನ ಎಮೋಷನ್ಗೆ ಸಪೋರ್ಟ್ ಆಗಿತ್ತು ಹಾಗಾದರೆ ನೀವು ಮಾತಾಡುವಂಥ ವಿಚಾರಗಳು ಯಾವುದಕ್ಕಾದರೂ ಉತ್ತರ ಸಿಕ್ಕಿದೆಯಾ ಅವು ಏನಾಗಿವೆ ಇದುವರೆಗೂ ಮಾತಾಡೋದು ಸಂಬರ್ಗೆ ಒಂದು ನಾನು ಇಂಥದ್ದು ಮಾಡಿದೆ ಅದು ಸರಿ ಹೋಯಿತು ಆಯಿತು ಈಗ ನೀವು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಮೂರನೇ ತಾರೀಕು ಮಾತಾಡಿದ್ದು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಒಂಬತ್ತಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಯಾರ್ಯಾರು ಜೈಲ್ಗೆ ಹೋಗ್ಬೇಕು ಜೈಲ್ಗೆ ಹೋದ್ರು ಕೋರ್ಟ್ಗೆ ಹೋದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ದಂಡ ಕಟ್ಟಿದ್ದಾರೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಪ್ರತಿಯೊಬ್ಬ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ದಂಡ ಕಟ್ಟಿದ್ದಾರೆ ಇದಕ್ಕಿನ ಉದಾಹರಣೆ ನಿಮ್ಗೆ ಏನ್ ಬೇಕು ಈಗ ಡ್ರಗ್ಸ್ ವಿಚಾರದಲ್ಲಿ ನನಗೆ ಸಾಕಷ್ಟು ದಾಖಲೆಗಳು ಇದ್ದವು ಅಂತ ಹೇಳಿದ್ರೆ ಒಂದು ಜನ ಜೈಲಿಗೆ ಹೋಗಿ ಬಂದ್ರು ಅದಷ್ಟೇ ದಾಖಲೆಗಳಿದ್ವು ಅಥವಾ ಏನಾಗುತ್ತೆ ನಾನು ಒಂದು ಎನ್ ಜಿ ಓ ಆ ಎನ್ ಜಿ ಒ ಹೆಸರು ಹೇಳ್ಬಿಡ್ತೀನಿ ಇವತ್ತು ರವಿಶಂಕರ್ ಆಶ್ರಮದಲ್ಲಿ ನಾನು ಪ್ರತಿ ಶನಿವಾರ ನಾನು ವಾಲಂಟ್ರಿ ಕೆಲಸ ರವಿಶಂಕರ್ ಆಶ್ರಮದವರು ಭಾರತನ ಡ್ರಗ್ ಮುಕ್ತ ಮಾಡಬೇಕು ಅಂತ ನಾನು ಆಂದೋಲನ ಮಾಡಿದರು ಅವರು ಪಂಜಾಬನ ಕೇಸ್ ಸ್ಟಡಿ ತಗೊಂಡು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಅವರು ಅಲ್ಲಿ ಅವರ ಕ್ರಿಯೆಗಳು ಅವರ ಆಧ್ಯಾತ್ಮಿಕ ಕ್ರಿಯೆಗಳು ಅವರ ಮೆಡಿಟೇಷನ್ಗಳನ್ನು ಸುದರ್ಶನ ಕ್ರಿಯೆಗಳನ್ನು ಜನರಿಗೆ ಡ್ರಗ್ಗಿಂದ ಆಚೆ ತಗಲಿಕ್ಕೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಹದಿನೇಳಿನ ಕಾರ್ಯಕ್ರಮ ಅದು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಬೆಂಗಳೂರಲ್ಲಿರ್ತಕ್ಕಂಥ ಅನೇಕ ಡ್ರಗ್ ಅಡಿಕ್ಟ್ಗಳನ್ನು ರವಿಶಂಕರ್ ಆಶ್ರಮಲ್ಲಿ ಡಿ ಅಡಿಕ್ಷನ್ ಕ್ಯಾಂಪಲ್ಲಿದ್ದಾಗ ನಾನು ಅಲ್ಲಿ ಒಬ್ಬ ವಾಲಂಟಿಯರ್ ನನ್ನ ಕೆಲಸ ಏನು ಯಾರು ಬರ್ತಾರೆ ಎ ಬಿ ಸಿ ಡಿ ಎಕ್ಸ್ ವೈಝಡ್ ಪರ್ಸನ್ ಅವ್ರ ಹೆಸರು ಏಜು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಯಾವ ಡ್ರಗ್ ತಗೊಂತಾರೆ ಎಲ್ ತಗೊಂಡ್ರಿ ನಿಮ್ಮ ಮೊದಲನೇ ಡ್ರಗ್ ಮಾಹಿತಿ ಎಕ್ಸೆಲ್ ಶೀಟ್ ಅಲ್ಲಿ ಲ್ಯಾಪ್ ಟಾಪ್ ಅಲ್ಲಿ ಬರೆಯೋದು ಎಲ್ಲ ಬರೀಬೇಕಾದ್ರೂ ಎಕ್ಸ್ ವೈ ರೂಪಾಯಿ ವಾರಕ್ಕೆ ಖರ್ಚು ಮಾಡ್ತಾನೆ ಎಲ್ ಸಿಕ್ತು ಯಾವ ಎಲ್ಲವೂ ಕಾಮನ್ ಆಗಿ ಬರ್ತಾ ಇದ್ದು ಒಂದ್ ಒಂದ್ ಅಥವಾ ಎರಡು ಪಬ್ಬು ಇದನ್ನೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಎರಡ್ ಸಾವಿರದ ಹದಿನೆಂಟಿಗೆ ಕೊಟ್ಟಿದ್ದು ಕಂಪ್ಲೇಂಟ್ ನಾನು ಯಾಕೆ ಚಾರ್ಜ್ ಆಗ್ಲಿಲ್ಲ ಅದು ಕಂಪ್ಲೇಂಟ್ ಕೊಟ್ಟು ನಾವು ಹೇಳಿದ್ದೇನು ನಮ್ಗೆ ಏನು ಗೊತ್ತಿಲ್ಲ ನೋಡಿ ಸ್ವಾಮಿ ನಮ್ಮ ಡ್ರಗ್ ರಿಹೆಬಿಲಿಟೇಷನ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಹೋಟೆಲ್ ಹೆಸರು ಹೇಳ್ತಾ ಇದ್ದಾರೆ ದಯವಿಟ್ಟು ಹೋಟೆಲ್ ಮೇಲೆ ನಿಗಾ ವಹಿಸಿ ನಾವು ಬಿಟ್ಬಿಟ್ವಿ ಆ ಕಂಪ್ಲೇಂಟ್ ಚಾಲ್ತಿಗೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಆ ಕಂಪ್ಲೇಂಟ್ ಅಲ್ಲಿ ನಮ್ಗೆ ಉಲ್ಲೇಖ ಒಬ್ಬರು ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ ಆ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಪಾರ್ಟಿಯಿಂದ ಎಸ್ ಎಂ ಎಸ್ ಬರುತ್ತೆ ಇದನ್ನ ನಾವು ಜನರಿಗೆ ಹೇಳಿದ್ದು ಅದ ಅದಾಗಿ ನಾವು ಹತ್ತು ದಿನಕ್ಕೆ ಅರೆಸ್ಟ್ ಆದ್ರಲ್ಲ ಅದು ಸೆಕೆಂಡರಿ ಕೇಸ್ ಅದು ಬಿಡಿ ನಾನು ಆಗಸ್ಟ್ ಮೂರನೇ ತಾರೀಕು ಮಲ್ಲೇಶ್ವರಮಲ್ಲಿ ನಾನು ಮಾಡಿದ್ದು ಮೊದಲನೆಯ ಪ್ರೆಸ್ ಕಾನ್ಫರೆನ್ಸ್ ನಾನು ತೊಗೊಂಡಿರ್ತಕ್ಕಂಥ ಕಾರ್ಯಗಳು ಮತ್ತು ತೊಗೊಂಡಿರ್ತಕ್ಕಂಥ ವರ್ಕು ಎಲ್ಲ ಡಾಕ್ಯುಮೆಂಟ್ ಆಗಿದೆ ಯಾವುದು ಗಾಳಿಯಲ್ಲಿ ಗುಂಡು ಹೊಡೆಯೋದೋ ಪ್ರಚಾರಕ್ಕೋ ಯಾವುದು ಮಾಡೋದಿಲ್ಲ ಪ್ರಚಾರದ ಹುಚ್ಚು ನಮಗಿಲ್ಲ ಸರ್ ನಮಗೆ ದೇಶಭಕ್ತಿ ಇದೆ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಧ್ವನಿ ಎತ್ತಬೇಕು ಅನ್ನೋದಿದೆ ಎಲ್ಲವೂ ದಾಖಲೆ ಆಗಿದೆಯಲ್ಲ ನಾನು ಚಂದನ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ರಾಜ್ಯ ಸರ್ಕಾರ ದುಡ್ಡು ನಮ್ಮ ನಿಮ್ಮ ದುಡ್ಡು ಖಾಸಗಿ ಕಾರ್ಯಕ್ರಮಕ್ಕೆ ಒಂದು ಯಾವುದೋ ಒಂದು ಪ್ರಪೋಸ್ ಮಾಡೋಕ್ಕೆ ಅದು ಎಂಟೈರ್ ನ್ಯಾಷನಲ್ ಮೀಡಿಯಾ ಇಂಟರ್ನ್ಯಾಷನಲ್ ಮೀಡಿಯಾ ನಮ್ಮ ನಾಡ ಹಬ್ಬದ ಕಾರ್ಯಕ್ರಮದಲ್ಲಿ ಅವನು ಆ ಕಪಿ ಚೇಷ್ಟೆ ಮಾಡಿದ್ದನ್ನು ನಾನು ವಿರೋಧಿಸಬೇಕು ವಿರೋಧಿಸಬಾರ್ದು ವಿರೋಧಿಸಿದ್ದೀನಿ ಧ್ವನಿ ಎತ್ತಿದ್ದೀನಿ ನಾನು ಕೆಟ್ಟವನಾದೆ ಯಾವುದೋ ನಾವಿಷ್ಟಲ್ಲ ಇಡೀ ಸರ್ಕಾರ ಇಡೀ ಇಂಡಸ್ಟ್ರಿ ಡ್ರಗ್ ಮುಕ್ತ ಭಾರತ ಆಗಬೇಕು ಯುವಕರೆಲ್ಲ ಸದೃಢರಾಗಬೇಕು ಯುವಕರೆಲ್ಲ ಬೆಳಿಬೇಕು ಅಂದಾಗ ನಾನು ಮಜಾ ಮಾಡ್ತೀನಿ ಗುಂಗು ಹೊಡಿತೀನಿ ನಶ ಬರ್ತೀನಿ ಅಂತ ಹಾಡು ಮಾಡಿದ್ರೆ ಅದರ ಕಂಪ್ಲೇಂಟ್ ಕೊಡಬೇಕು ಕೊಡಬಾರ್ದು ಅವಾಗಿಂದನೆ ಬ್ಯಾನ್ ಆಗಿರೋದು ಯಾವ ಥರದ ನಶೆ ಪ್ರಮೋಟ್ ಮಾಡುವ ಹಾಡುಗಳನ್ನ ಕಂಪ್ ಸಿ ವೆರಿ ವೆರಿ ಸ್ಟ್ರಿಕ್ಟ್ಲಿ ಸ್ಟ್ರಿಕ್ಟ್ಲಿ ಹಾ ಇದನ್ನು ಮಾಡಬೇಕು ಮಾಡಬಾರ್ದು ಮೀಟು ಕೇಸು ನನ್ನ ಆತ್ಮೀಯ ಗೆಳ ಗೆಳೆಯ ಅರ್ಜುನ್ ಶರ್ಜಾ ಅವರಿಗೆ ಯಾವುದೋ ಒಂದು ಫಾಲ್ಸ್ ಆಪಾದನೆ ಆಗಿದೆ ನಾವು ಕೇಸ್ ಅದು ಕೋರ್ಟ್ ಹೋಗಿಲ್ವಾ ನಾವು ಅದು ಕೋರ್ಟ್ ಹೋಗಿ ರೇಪ್ ಕೇಸ್ ಆಗಿತ್ತು ಹೈಕೋರ್ಟ್ ಅಲ್ಲಿ ಬಿ ರಿಪೋರ್ಟ್ ಆಗಿರೋದನ್ನ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಇದು ಕೇವಲ ಪಬ್ಲಿಸಿಟಿ ಯಾವುದೋ ನಟಿ ಮಾಡೋದು ನಾವು ಸೊ ನಾವ್ ಎಲ್ಲ ತರ್ಕಬದ್ಧವಾಗಿ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದು ಹಿಟ್ ಅಂಡ್ ರನ್ ಪಬ್ಲಿಸಿಟಿ ಕೇಸ್ ಇಲ್ವೇ ಇಲ್ಲ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನೋಡಿದಿರಾ ಆನಂದಿಸಿದಿರಾ ಅದು ಒಂದು ಜನರಲ್ ಜಿ ಇ ಸಿ ಚಾನಲ್ ಬಂದಿರತಕ್ಕಂಥ ಕಾರ್ಯಕ್ರಮ ಅಲ್ಲಿ ಏನೇನು ಟಾಸ್ಕ್ ಇತ್ತು ಗೇಮ್ ಇತ್ತು ನಮ್ಮ ಜೊತೆ ಯಾರು ಹೆಂಗಿದ್ರು ಅಲ್ಲಿ ಆಟ ಆಡ್ಕೊಂಡು ಇದ್ದಿದ್ದು ಸೊ ಹೇಳಿ ಈ ರೀತಿ ವಿವಾದಗಳ ವಿಚಾರವಾಗಿ ಪದೇ ಪದೇ ಮಾತಾಡಿ ಶುದ್ಧಿಯಾಗಿ ಬಿಗ್ ಬಾಸ್ಗೆ ಹೋಗೋಂಥ ಅವಕಾಶ ಪಡ್ಕೊಂಡ್ರು ಅನ್ನೋ ಮಾತಿದೆ ಅವ್ರಿಗೇನು ಹೇಳ್ತೀರಾ ನೋಡಿ ನಾವು ಮಾಡುವ ಕೆಲಸ ಕೇವಲ ಮಾಧ್ಯಮಕ್ಕೆ ಸೀಮಿತ ಆಗಿರಬಾರ್ದು ನಾನು ಮಾಡುವ ಕೆಲಸ ಕೇವಲ ದಿನಪತ್ರಿಕೆಗಳಲ್ಲಿ ನನ್ನ ಹೆಸರು ಬರಬಾರ್ದು ಅಂತಲ್ಲ ನಾನು ಮಾಡಿದ ಕೆಲಸ ಜನರಿಗೆ ಮುಟ್ಟಬೇಕು ಜನರಲ್ಲಿ ನಾನು ಹೆಚ್ಚು ಪರಿಚಯ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಬಿಗ್ ಬಾಸ್ ಆಯ್ಕೆ ಮಾಡಿಕೊಂಡೆ ಬಿಗ್ ಬಾಸ್ ಕೊಡುವ ಸಂಭಾವನೆಗಲ್ಲ ಬಿಗ್ ಬಾಸ್ ಕೊಡ ನನಗೆ ಮುಖದ ಪರಿಚಯ ಆಗಬೇಕಾಗಿತ್ತು ಒಂದು ಐಡೆಂಟಿಟಿ ಬೇಕಾಗಿತ್ತು ಅಂತ ನಾನು ಮಾಡಿದ್ದ ಪಾಪ್ಯುಲಾರಿಟಿ ಇರಲಿಲ್ವ ಇರ್ತಾ ಇಲ್ಲವೋ ಪಾಪ್ಯುಲಾರಿಟಿ ಗಂಡಸರ ಹಕ್ಕಲ್ಲಿ ಒಂದು ಎಪ್ಪತ್ತು ಜನ ಎಂಬ ಭೇಟಿ ಮಾತ್ರ ನನ್ನ ಅಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡಿರ್ತೀವಿ ಯಾವುದೋ ಒಂದು ಲೇಖ್ ಒತ್ತುವರಿ ಮಾಡಿರ್ತೀವಿ ಬಿಡಿ ಮಾಡಿರ್ತೀವಿ ಈ ವಕೀಲರ ಸಮೂಹ ನಮಗೆ ಪರಿಚಯ ಆಗಿರುತ್ತೆ ಓಕೆ ಫಿಲಿಮ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ ಯಾವುದೋ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಮಾತ್ರ ನಮಗೆ ಸೀಮಿತವಾಗಿರುತ್ತೆ ಕರ್ನಾಟಕದ ಜನರಿಗೆ ಎಲ್ಲ ಒಳ್ಳೆ ಕೆಲಸ ಆಗಿದ್ದನ್ನು ಒಂದು ನನಗೆ ಬೇಕಾಗಿತ್ತು ಅಲ್ಲಿ ಸ್ವಾರ್ಥ ಆಯ್ತು ಬಿಗ್ ಬಾಸ್ ಸ್ವಾರ್ಥಕ್ಕೋಸ್ಕರ ಫೇಸ್ ವ್ಯಾಲ್ಯೂ ಬೇಕಿತ್ತು ಬೇಕಿತ್ತು ಮಾಡಿದ್ದೀನಿ ಎಲ್ಲರಿಗೂ ಅವಕಾಶ ಇದೆಯಲ್ಲ ಈ ಅವಕಾಶ ಪ್ರಶಾಂತ್ ಸಂಬರ್ಗಿ ಕೊಟ್ಟಿಲ್ವಲ್ಲ ಸಂವಿಧಾನದಲ್ಲಿ ಮಾತಾಡಕ್ಕೆ ನಿಮಗೂ ಒಂದು ನಿಲುವಿದ್ದರೆ ನಿಮಗೂ ಒಂದು ಪರ್ಸ್ಪೆಕ್ಟಿವ್ ಇದ್ದರೆ ನಿಮಗೂ ಒಂದು ದೃಢತನ ಇದ್ರೆ ನೀವು ಮಾಡಿ ನನಗಿರೋ ಫೇಸ್ಬುಕ್ ಅಕೌಂಟೇ ನಿಮಗಿರೋದು ನನಗಿರೋ ಇನ್ಸ್ಟಾಗ್ರಾಮ್ ಅಕೌಂಟೇ ನಿಮಗಿರೋದು ನೀವು ಮಾಡಿ ಅಲ್ಲ ಅದನ್ನ ಯಾಕೆ ಇವ್ನ ಪಬ್ಲಿಸಿಟಿ ಮಾಡ್ತಾನೆ ಮೂಗ್ ತೋರಿಸ್ತಾನೆ ಆಪಾದನೆ ಯಾಕೆ ಮಾಡಬೇಕು ನಮ್ಮ ಹತ್ತು ವರ್ಷದ ಹಿಸ್ಟ್ರಿ ಅನ್ನೋ ಗೊತ್ತಿಲ್ಲ ಯಾರಿಗೂ ಓ ಈಗೇನೋ ಬಂದ್ಬಿಟ್ಟ ಅಂತ ಈಗೇನು ಬಂದಿಲ್ಲ ಸ್ವಾಮಿ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ಎಲ್ಲದಕ್ಕೂ ಒಂದು ಫಿಲಿಂ ಇಂಡಸ್ಟ್ರಿಯಲ್ಲಿ ಫಿಲಿಂ ಚೇಂಬರ್ ಅವರನ್ನ ಕೋಟಿ ತಗೊಂಡೋಗಿದ್ದೀನಿ ಇದೇ ಬಸಂತ್ ಕುಮಾರ್ ಪಾಟೀಲ್ ಫಿಲಿಂ ಚೇಂಬರ್ ಆಫ್ ಕಾಮರ್ಸ್ ಕತ್ತಿನ ಪಟ್ಟಿ ಹಿಡಿದು ಆಚೆ ಹಾಕಿದ್ದಾರೆ ಅದು ಹಿಸ್ಟ್ರಿ ಇದೆ ಹಾಗಾದ್ರೆ ಬಿಗ್ ಬಾಸ್ ಇಂದ ಹೊರಗೆ ಬಂದ್ರು ಕೂಡ ಸಂಬರ್ಗಿಯ ಮಾತು ಮತ್ತೆ ಇದೇ ರೀತಿ ಇದೆ ಮುಂದೆ ಏನಾದ್ರು ಬೇರೆ ಶೋಗೆ ಹೋಗೋ ಟಾರ್ಗೆಟ್ ಏನಾರ ನೋಡಿ ಬರೀ ಶೋಗೋಸ್ಕರ ಪಬ್ಲಿಸಿಟಿಗೋಸ್ಕರ ನಮ್ಮ ಸೋಷಿಯಲ್ ಮೀಡಿಯಾಮ ಯೂಸ್ ಮಾಡ್ಕೊತ ತಪ್ಪು ಓಕೆ ಸಮಾಜದಲ್ಲಿ ಒಂದು ಧ್ವನಿ ಇರಬೇಕು ಎಲ್ಲ ಒಂದು ರೈಟ್ ಧ್ವನಿನೋ ಲೆಫ್ಟ್ ಧ್ವನಿನೋ ತಪ್ಪೋ ರೈಟೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕರ್ನಾಟಕದ ಜನತೆಗೆ ಎಷ್ಟೊಂದು ಜನಕ್ಕೆ ಯಾವ ಕೇಸ್ ಅರ್ಥ ಆಗಿರೋಲ್ಲ ಅದನ್ನ ಎಲೆಯಾಗಿ ಕೇಕ್ ಥರ ಕಟ್ ಮಾಡಿ ಜನರಿಗೆ ತಿನ್ಸೋದಿದೆಯಲ್ಲ ಅದು ನಾನು ಸಿಂಪ್ಲಿಸಿಟಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಪರ್ಸ್ಪೆಕ್ಟಿವ್ ನನ್ನ ನಿಲುವನ್ನ ನನ್ನ ಮಾತನ್ನ ನನ್ನ ಒಂದು ರಾಷ್ಟ್ರೀಯತೆ ಚಿಂತನೆಯಿಂದ ದೇಶಭಕ್ತಿ ಚಿಂತನೆಯಿಂದ ಯಾವುದು ಸರಿ ಯಾವುದು ಪರ ಅನ್ನೋದನ್ನ ನಾನು ನಿಲುವು ತೊಗೊತೀನಿ ಆ ನಿಲುವು ನೀವು ತಗೋಬೋದು ನಿಮ್ಮ ನಿಲುವಿಗೆ ಹತ್ತು ಲೈಕ್ ಬಂದರೆ ನನ್ನ ನಿಲುವು ಒಂದು ಸಾವಿರ ಲೈಕ್ ಬರುತ್ತೆ ಅಷ್ಟೇ ವ್ಯತ್ಯಾಸ ಬರೀ ಚಿತ್ರರಂಗದ ವಿಷಯಗಳೇ ಯಾಕೆ ಬೇರೆ ಬೇರೆ ಇಶ್ಯಗಳಿದ ಅದ್ರ ಬಗ್ಗೆ ಯಾಕೆ ಮಾತಾಡೋದು ನನ್ನ ಕರ್ಮಭೂಮಿ ಚಿತ್ರರಂಗದಿಂದ ಶುರುವಾಗಿತ್ತು ಓಕೆ ನಾನು ದುಡಿದಿದ್ದಕ್ಕೆ ಚಿತ್ರರಂಗದಿಂದ ಈಗ ನಾನು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದೀನಿ ನಾನು ಕನ್ಸ್ಟ್ರಕ್ಷನ್ಲಿದ್ದೀನಿ ಬಟ್ ನಾನು ನಾನು ನನ್ನ ಪ್ರೈಮ್ ಏಜನ್ನು ನಾನು ಸ್ಪೆಂಡ್ ಮಾಡಿದ್ದೆ ಚಿತ್ರರಂಗರಂಗ ರೇಡಿಯೋ ಆಗಿರ್ಬೋದು ರೇಡಿಯೋನ ಲಾಂಚ್ ಮಾಡೋದು ಹೇಗೆ ಅನ್ನೋದನ್ನು ಕರ್ನಾಟಕ ಜನತೆಗೆ ಉಪೇಂದ್ರ ಅವರನ್ನು ನಾನು ಆರ್ಜಿ ಆಗಿ ತೋರಿಸಿ ಇಡೀ ಕರ್ನಾಟಕದಲ್ಲಿ ಪೋಸ್ಟರ್ ಗಳು ಹಾಕಿ ರೇಡಿಯೋ ಲಾಂಚ್ ಆಗ್ತಾ ಇದೆ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಎರಡು ಸಾವಿರದ ಆರಲ್ಲಿ ಚಪ್ಪಾಳೆ ಹೊಡಿಲಿಲ್ವೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಟೆಲಿಕಾಮ್ ಸಂಸ್ಥೆ ಒಂದು ಟೆಲಿಕಾಮ್ ಪ್ರೀಪೇಡ್ ಬರ್ತಾ ಇದೆ ಅಂತ ಹೇಳಿ ಸುದೀಪ್ನ ಪ್ಯಾರಾಚೂಟ್ ಇಂದ ಜಂಪ್ ಅದು ರೆಕಾರ್ಡ್ ಅಪ್ರಿಶಿಯೇಬಲ್ ನ್ಯಾಷನಲ್ ಮಾರ್ಕೆಟಿಂಗ್ ನ್ಯಾಷನಲ್ ಮೀಡಿಯಾದಲ್ಲಿ ಅಪ್ರಿಷಿಯೇಟ್ ಮಾಡಿರ್ತಕ್ಕಂಥ ಸುದ್ದಿಗಳು ಅದಾದ ನಂತರ ಇಲ್ಲಿ ಚೇಂಬರ್ ಇರ್ತಕ್ಕಂಥ ಅನೇಕ ಅನ್ಯಾಯಗಳು ಏನು ಬರೀ ಇಪ್ಪತ್ನಾಲ್ಕು ಥಿಯೇಟರ್ಲ್ಲಿ ಮಾತ್ರ ಪಿಕ್ಚರ್ ರಿಲೀಸ್ ಮಾಡಬೇಕು ಹಾಗೆ ಇದ್ದಿದ್ದಂಥ ಒಂದು ಒಂದು ರೂಲು ಒಂದು ಪಾಲೆಗಾರಿಕೆ ಫಿಲ್ಮ್ ಚೇಂಬರ್ ವಿರುದ್ಧ ಯಾರೊಬ್ಬರು ಧ್ವನಿ ಬೇಕಾಗಿತ್ತು ಡಬ್ಬಿಂಗು ನಮ್ಮ ನಿಮ್ಮೆಲ್ಲರ ಕನ್ನಡಿಗರ ಹಕ್ಕು ನಮ್ಮ ತಾತನೋ ನಿಮ್ಮ ಚಿಕ್ಕಪ್ಪನೋ ನಿಮ್ಮ ಅಜ್ಜಿನೋ ಒಂದು ಕನ್ನಡ ಪಿಕ್ಚರನ್ನು ನೋಡಬೇಕು ಅವರು ಟೈಟಾನಿಕು ನೋಡಬೇಕು ಬಾಹುಬಲಿಯೂ ನೋಡಬೇಕು ಯಾವ್ದ್ರೂ ನೋಡಬೇಕು ಕನ್ನಡದಲ್ಲಿ ನೋಡಬೇಕು ಅದನ್ನು ತಡೆಗಟ್ಟಿದ್ದಾರೆ ಸ್ವಾಮಿ ಅದೇ ಫಿಲಿಮ್ ಚೇಂಬರ್ ಅವರು ತಮ್ಮ ಸ್ವಂತ ಬೇಳೆ ಬೇಸ್ಕೊಳಕ್ಕೆ ಬೇರೆ ಪಿಕ್ಚರ್ ಮಾಡದೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಡಬ್ಬಿಂಗನ್ನು ಸ್ಟಾಪ್ ಮಾಡಿಬಿಟ್ರು ಯಾಕೆ ಯು ಎನ್ ಅಲ್ಲಿ ಡಬ್ಬಿಂಗ್ ಇಸ್ ಅ ಹ್ಯೂಮನ್ ರೈಟ್ ಇಟ್ಸ್ ಈಕ್ವಾಲಿಟಿ ರೈಟ್ ಅಂತ ಮಾಡಿದ್ದಾರೆ ಫಿಲಮ್ ಚೇಂಬರು ರಾಂಗ್ ಅಂತ ಅನೇಕ ಜಜ್ಮೆಂಟ್ಗಳು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಇದು ರಾಂಗ್ ಅಂತ ಹೇಳಿದ್ದನ್ನು ನಾವು ಅವರಿಗೆ ಕೋರ್ಟ್ ಕಟ್ಕೊಂಡೋಗಿ ಮಾಡಿದ್ದು ಸೊ ಈ ಡಬ್ಬಿಂಗ್ ವಿಷಯದಲ್ಲಿ ನಾವು ಏನು ವೈರತ್ವ ಕಟ್ಕೊಂಡು ಫಿಲಿಮ್ ಫಿಲ್ಮ್ ಚೇಂಬರ್ ಇಂದ ಅದು ನನಗೆ ಫಿಲಿಮ್ ಚೇಂಬರ್ ನನ್ನನ್ನು ದುಶ್ಮನಾಗಿ ನೋಡೋಕ್ಕೆ ಶುರು ಮಾಡಿದ್ರು ನನ್ನನ್ನು ವಿಲನ್ನಾಗಿ ನೋಡೋಕ್ಕೆ ಶುರು ಮಾಡಿದ್ರು ನಾನೊಬ್ಬ ಹೊರಗೆ ನೋಡೋ ಅಂತ ಶು ನೋಡೋಕ್ ಮಾಡಿದ್ದು ನಾನು ಮಾಡಿದ್ದು ಕರ್ನಾಟಕದ ಜನತೆಗೆ ಕನ್ನಡೀಕರಣಕ್ಕೋಸ್ಕರ ಕನ್ನಡಕ್ಕೋಸ್ಕರ ಕನ್ನಡವೇ ಸತ್ಯ ಕನ್ನಡವೇ ಎಲ್ಲ ಆಗಬೇಕು ಕನ್ನಡೀಕರಣ ಆಗಬೇಕು ಅಂತ ಮಾಡಿದ್ದು ಆದರೆ ಅವರು ಸ್ವಂತಕ್ಕೆ ಬೇಳೆ ಬೇಕು ಅಂತ ಇಲ್ಲ ಡಬ್ಬಿಗೆ ನಿಲ್ಲಿಸಿದ್ರೆ ಅವ್ರ ಪಿಚ್ಚರೇ ರೀಮೇಕ್ ಮಾಡಿಕೊಂಡು ಬ ಅಂತ ಹೇಳಿ ನನ್ನನ್ನು ಫಿಲಿಮ್ ಚೇಂಬರ್ ಅವರು ಹಣೆ ಪಟ್ಟಿ ಕಟ್ಟಿದ್ದು ವಿಲನ್ ಆಫ್ ಕನ್ನಡ ಫಿಲ್ಮ್ ಚೇಮ್ ಇಂಡಸ್ಟ್ರಿ ಅಂತ ಆ ವಿಲನ್ ಅನ್ನು ನಾನು ಪಾಸಿಟಿವ್ ಆಗಿ ತಗೊಂಡು ಎಲ್ಲದಕ್ಕೂ ನಾನು ಮಾತಾಡ್ತೀನಿ ಹೋಗ್ರಿ ಅಂತ ಹೇಳಿ ನಾನು ಅದು ಆ ಮಟ್ಟಿಗೆ ಬಂದು ಇಟ್ಕೊಂಡಿದ್ದೀನಿ ಈಗ ಸಂಬರ್ಗಿ ಸಾಮಾಜಿಕ ಕಾರ್ಯಕರ್ತನ ಓಕೆ ಆದರೆ ರಾಜ್ಯದಲ್ಲಿ ರೈತ ಸಮಸ್ಯೆ ಇತ್ತು ಹಲವಾರು ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ನಡೀತು ದಾಳಿಗಳಾದ್ವು ರೇಪ್ ಆಯಿತು ಇದ್ರ ಬಗ್ಗೆ ಎಲ್ಲೂ ಮಾತಾಡ್ಲಿಲ್ವಲ್ಲ ನೋಡಿ ಮಾತಾಡಿದ್ರೆ ಯಾಕೆ ಮೂಗು ತೂರ್ಸ್ಕೊಂಡು ಮಾತಾಡ್ತೀರಾ ಅಂತೀರಾ ತರದ ವಿಷಯಗಳಲ್ಲಿ ನೀವು ಯಾಕೆ ಮಾತಾಡಿಲ್ಲ ಅಂತಾರೆ ಸೊ ಈ ತರದ ದಂಗು ನಿಲುವಿಂದನೆ ನನಗೆ ಹತ್ತಿರವಾದ ಸಬ್ಜೆಕ್ಟ್ಗಳು ಯಾವ ನಾನು ತಿಳ್ಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವುವು ನಾನು ಅರಿತು ಕುಡಿದು ಎಲ್ಲಾ ಮಾಹಿತಿಯನ್ನು ಸಂಗ್ರಹಣೆ ಮಾಡುವ ಸಬ್ಜೆಕ್ಟ್ಗಳು ನಾನು ತಗೊಂಡಿರೋದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಮತ್ತು ರಾಜಕೀಯ ಮತ್ತು ರಾಷ್ಟ್ರೀಯತೆ ಇದು ನನ್ನ ಸಬ್ಜೆಕ್ಟ್ಗಳು ಇಷ್ಟು ಬಿಟ್ಟು ಬೇರೆ ಯಾವುದು ಮಾತಾಡೋದಿಲ್ಲ ಬೇರೆಯವ್ರ ಬಗ್ಗೆ ಉಸಾವರಿ ಯಾವ್ದು ಗೊತ್ತಿದೆಯೋ ನಿಲುವು ಯಾಕೆ ಆ ನಿಲುವು ಅಂದ್ರೆ ಯು ಹ್ಯಾಡ್ ಟು ಬಿ ಮಾಸ್ಟರ್ ಇನ್ ಒನ್ ಸಬ್ಜೆಕ್ಟ್ ನೀವು ಜಾಕ್ ಆಫ್ ಆಲ್ ಟ್ರೇಡ್ ಆಗಕ್ ಆಗೋದಿಲ್ಲ ರಾಜಕೀಯವಾಗಿ ಮಾತಾಡಿದ್ದೀವಿ ರಾಜಕೀಯ ನಿಲುವುಗಳ ಬಗ್ಗೆ ಮಾತಾಡಿದ್ದೀವಿ ರಾಷ್ಟ್ರೀಯ ಪಕ್ಷದ ನಿಲುವುಗಳನ್ನ ನಾವು ಜನರಿಗೆ ತಲುಪಿಸೋದು ಹಾಗೆ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ದೇಶದ್ರೋಹಿ ಕೆಲಸ ಮಾಡೋರ ಬಗ್ಗೆ ನಾವು ಧ್ವನಿ ಎತ್ತಿದ್ದೇವೆ ಯಾರು ಫಾರಿನ್ ಮೀಡಿಯಾ ಲೆಫ್ಟ್ ಮೀಡಿಯಾ ಬಗ್ಗೆ ಧ್ವನಿ ಇರುತ್ತೋ ಅಥವಾ ಲೆಫ್ಟಿಸ್ಟ್ ಐಡಿಯಾಲಜಿ ಇರುತ್ತೋ ಅಥವಾ ಫಾರಿನ್ ಇನ್ಫ್ಲೂಯೆನ್ಸ್ಡ್ ಮೀಡಿಯಾ ಇರುತ್ತೋ ಅಥವಾ ಭಾರತ ತುಕಡೆ ತುಕಡೆ ಹೋಜಾಯಂಗೆ ಅವರ ವಿರುದ್ಧ ನಾವು ಮಾತಾಡಿದ್ದೇವೆ ಆದರೆ ರೈತರ ವಿಷಯ ಅಂತ ನೀವೇನು ಹೇಳಿದ್ದೀರಾ ಈಗ ಎಸ್ಪೆಷಲಿ ಮಾದಾಯಿ ರಿವರ್ ಬಗ್ಗೆ ನಾನು ಮಾತಾಡಿದ್ದೇನೆ ನನ್ನ ಹುಟ್ಟೂರಲ್ಲಿ ಬೆಳಗ್ ಬೆಳಗಾವಿನ ಖಾನಾಪುರ್ ತಾಲೂಕಿಗೆ ಹೈಯೆಸ್ಟ್ ಬೆನಿಫಿಷರಿ ಮಾದಾಯಿ ನಾನು ಅದ್ರ ಬಗ್ಗೆ ಚಿಕ್ಕ ತುಣುಕಣ್ಣ ಮಾಡಿ ವಿಡಿಯೋ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ ಸೊ ಈ ತರದ್ದೆಲ್ಲ ಮಾಡಿದೀವಿ ನಮಗೆ ಯಾವ್ದು ಇನ್ಫಾರ್ಮೇಶನ್ ಸಿಗುತ್ತೋ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀವಿ ಚಿತ್ರರಂಗದ ಬಗ್ಗೆ ಚಿತ್ರ ನಟರ ಬಗ್ಗೆ ಮಾತಾಡಿದ್ರೆ ನಾನು ಫೇಮಸ್ ಆಗ್ತೀನಿ ಅಲ್ಲಿ ಯಾರೋ ಒಬ್ಬರನ್ನ ತೇಜೋದೆ ಮಾಡಿ ಯಾರೋ ಒಬ್ಬರನ್ನ ನಾನು ಕೆಸ್ರ ಎಣಿಸಿ ನಾನು ಅದ್ರ ಮೇಲೆ ನಿಂತ್ಕೊಳೋದಿದೆಯಲ್ಲ ಅದು ನಾನು ಮಾಡೋದಿಲ್ಲ ಈ ಮೈಂಡ್ಸೆಟ್ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾರೋ ಒಬ್ಬರ ತುಳಿದೋ ಅವ್ರ ಮೇಲೆ ನಿಂತ್ಕೊಂಡು ನಾನು ಹೆಸರು ಮಾಡೋದಿದೆಯಲ್ಲ ಅದು ಶಾಪನೆ ನಾನು ಅದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನಾನು ಓನ್ಲಿ ಸಮಾಜ ಇವಾಗ ನಾನು ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ರೇಮ್ ರೇಣುಕಾ ಅವರ ಪರ ಇದ್ದೀನಿ ಆ ಬಡ ಕುಟುಂಬದ ಪರವಾಗಿ ಇದ್ದೀನಿ ಅವ್ನಿಗೆ ನ್ಯಾಯ ಸಿಗಬೇಕು ಅಂತ ಅವ್ನಿದ್ದೀನಿ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಇಸ್ ಮೈ ಟ್ಯಾಗ್ ಲೈನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನಾನು ದರ್ಶನ್ದು ಚರಿತ್ರೆ ಹೇಳ್ಕೊಂಡು ಕೂತ್ಕೊಂಡಿಲ್ಲ ನಾನು ನಾನು ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಬಲಿಷ್ಠರಿದ್ದಾರೆ ದುಡ್ಡು ವಂತರಿದ್ದಾರೆ ಸ್ಥಿತಿವಂತರಿದ್ದಾರೆ ತುಂಬ ಕನೆಕ್ಷನ್ ಇದೆ ದರ್ಶನ್ ಅವ್ರಿಗೆ ಎಲ್ಲಿ ಕೇಸಿದು ಮುಚ್ಚೋಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ರೇಣುಕಾ ಸ್ವಾಮಿಯವರ ಬಗ್ಗೆ ಪರ ಇದ್ದೀನಿ ರೇಣುಕಾಗೆ ಜಸ್ಟಿಸ್ ಕೊಡಬೇಕು ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಕೊಡಬೇಕು ಅನ್ನೋದ್ರಲ್ಲಿ ಜಸ್ಟಿಸ್ ರೇಣುಕಾ ಸ್ವಾಮಿ ನಾನು ಇದ್ದೇನೆ ವಿವಾದಗಳ ಆಚೆಗೂ ಹೊರಬಂದು ಕೇಳೋದಾದರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸಂಬರ್ಗೆ ಲೈಫ್ ಹೇಗಿದೆ ಜನ ಹೆಚ್ಚು ಗುರುತು ಹಿಡಿತಾರೆ ಈಗ ನಾವು ಮಾತಾಡೋದಕ್ಕೆ ಸ್ವಲ್ಪ ವೇಟೇಜ್ ಇದೆ ಓಕೆ ಮಾತಾಡಿ ಅಂತ ಮೈಕ್ ಬಂದು ಇಡ್ತಾರೆ ಸೊ ಒಂದೊಂದು ನಾವು ಮಾತಾಡಲೇಬೇಕು ಮೈಕ್ ತಂದಿಟ್ಟಾದ ಮೇಲೆ ಪಬ್ಲಿಕ್ ಲೈಫ್ ಅಂದಮೇಲೆ ಯು ಹ್ಯಾವ್ ಟು ಹ್ಯಾವ್ ಒಪೀನಿಯನ್ ಸೊ ನನಗೆ ಗೊತ್ತಿರೋ ಸಬ್ಜೆಕ್ಟಲ್ಲ ನಾನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿರ್ತೀನೋ ಏನೋ ಆಗಿರುತ್ತೋ ಪ್ಲಸ್ ಅವ್ರು ಬಂದು ಮೈಕ್ ಇಡ್ತಾರೆ ನನ್ನ ಮಾತಿಗೆ ನಾನು ತೂಕ ಅಂತ ಹೇಳೋದಿಲ್ಲ ನನ್ನ ಮಾತಿಗೆ ಒಂದು ಸ ಸರಿಯಾದ ರೈಟ್ ಅಂದರೆ ಸತ್ಯದ ಕಡೆ ವಾಲಿರುತ್ತೆ ಅದಕ್ಕೋಸ್ಕರ ಜನ ಲೈಕ್ ಮಾಡ್ತಾರೆ ನಾವು ನನ್ನೊಂದು ಅಭಿಪ್ರಾಯ ಇದೆ ಬಿಫೋರ್ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ನಂತರ ಸಂಬರ್ಗಿ ಲೈಫಲ್ಲಿ ಬದಲಾವಣೆಗಳಾಗಿದೆ ಖಂಡಿತ ಹ್ಞೂ ಜವಾಬ್ದಾರಿ ಹೆಚ್ಚಾಗಿದೆ ಸೆನ್ಸೇಷನಲೈಸ್ ಆಗಿ ಮಾಡಿ ಮೊದಲು ಏನು ನಾವು ಒಂದನ್ನು ಜನರಿಗೆ ತಲುಪಲಿ ಅಂತ ನಾವೇನು ಬರೀತಾ ಇದ್ವಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಈಗ ರಿಸರ್ಚ್ ಬೇಸ್ಡ್ ಆಗಿದೆ ಮಾಹಿತಿ ಡಾಕ್ಯುಮೆಂಟು ಡಬಲ್ ಚೆಕ್ ಟ್ರಿಪಲ್ ಚೆಕ್ ಆದಮೇಲೆ ಮಾಹಿತಿಯನ್ನು ನಾವು ಬರಿತೀವಿ ಸೊ ಇದು ಎಫರ್ಟ್ ಇದೆ ಈಗ ಈಗ ಒಂದು ಪೋಸ್ಟ್ ಹಾಕಬೇಕಾದ್ರೆ ಅದು ಹತ್ತು ಸಲ ಯೋಚನೆ ಮಾಡ್ತೀವಿ ಇದರಲ್ಲಿ ಸಾಧಕ ಬಾಧಕ ಏನು ಇದು ಕೊಟ್ಟರೆ ಬದ್ರು ಬರೆದಿರ್ಕರಿಂದ ಯಾರಿಗಾರು ಅನ್ಯಾಯ ಆಗುತ್ತಾ ಯಾರಿಗಾದ್ರೂ ನೋವು ಆಗುತ್ತಾ ಇದು ಡಿಫಾಮೇಶನ್ ಅಟ್ರಾಕ್ಟ್ ಆಗುತ್ತಾ ಇದು ಇದಕ್ಕೆ ಪೊಲೀಸ್ ಕೇಸ್ ಆಗುತ್ತಾ ಇದು ಎಲ್ಲವನ್ನು ಯೋಚನೆ ಮಾಡಿ ಒಂದು ಬ್ಯಾಲೆನ್ಸ್ ಆಗಿ ಬರಿತೀವಿ ಈಗ